ನಮಸ್ಕಾರ ಎಲ್ಲರಿಗೂ ವಿಡಿಯೋ ನೋಡೋಕಂತ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ಕೊಡಾತೀನಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಯಾವ ಎಕ್ಸೆಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಡಾಟಾ ಯಾವ ತರ ಎಂಟ್ರಿ ಮಾಡಬೇಕು ಡಾಟಾ ವರ್ಕ್ ಹೆಂಗ್ ಇರ್ತದ ಸರ್ ಕಂಪ್ಯೂಟರ್ ಒಳಗೆ ಡಾಟಾ ಯಾವ ತರ ಕೆಲಸ ಮಾಡ್ತದೆ ಮತ್ತೆ ಎಕ್ಸೆಲ್ ಒಳಗೆ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಮತ್ತೆ ಎಕ್ಸೆಲ್ ದಿಂದ ಏನೇನು ಕೆಲಸ ಮಾಡಬಹುದು ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರತಕ್ಕಂತ ಕ್ವೆಶ್ಚನ್ ಇದು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದೊಳಗೆ ಪೂರ್ತಿ ಪರ್ಫೆಕ್ಟ್ ಹಿಂಗ್ ಗೆರಿ ಹೊಡೆದಂಗ ಆಗಬೇಕು ನಿಮ್ಮ ತಲೆಗೆ ಆ ತರ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ನಾನು ಮಾಡೋಂತ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಕೆಂಪು ಅಕ್ಷರಲೆ ಬರ್ದಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಗಂಟೆ ಬರ್ತದೆ ಅದಕ್ಕೂ ಮಾಡಿ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ನಾನು ಮಾಡೋಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರ್ತದೆ ನಿಮ್ಮ ಫೋನ್ ಮೇಲೆ ಆಗಿರಬಹುದು ಕಂಪ್ಯೂಟರ್ ಮೇಲೆ ಆಗಿರಬಹುದು ನೋಟಿಫಿಕೇಶನ್ ಬರ್ತದೆ ನೀವು ಮನೆಗೆ ಕೂತು ಕೂಗ ಹೊಡೆದ್ರೆ ನಾನು ಹೇಳುವಂತ ಕ್ಲಾಸ್ ನೋಡಿದ್ರಪ್ಪ ಅಂದ್ರೆ ಕಂಪ್ಯೂಟರ್ ಕಂಪಲ್ಸರಿ ಕಲಿತೀರಿ ಎಲ್ಲಾದರೂ ಜಾಬ್ ಕೂಡ ಸೇರ್ಕೊಂಡ್ಬಿಡ್ತೀರಿ ಇವತ್ತು ನೋಡೋಣ ಇಂಟ್ರೊಡಕ್ಷನ್ ಟು ಎಕ್ಸೆಲ್ ಮಾಡ್ತಾ ಇದೀನಿ ಇವತ್ತು ಎಕ್ಸೆಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಫಸ್ಟ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಾದ್ಮೇಲೆ ಅದರ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಯಾವುದೇ ಒಂದು ಕಂಪ್ಯೂಟರ್ ಒಳಗೆ ನೀವು ಹೋದಾಗ ಸ್ಟಾರ್ಟ್ ಬಟನ್ ಅನ್ನೋದು ಇರುತ್ತೆ ಇಲ್ಲಿ ನಾಲ್ಕು ಕಲರ್ ಇರ್ತಾವೆ ನೀವು ನೋಡಿರ್ಬೋದು ರೆಡ್ ಗ್ರೀನ್ ಬ್ಲೂ ಯೆಲ್ಲೋ ಕಲರ್ ಅಂತ ಇರುತ್ತೆ ಇವು ನಾಲ್ಕು ಕಲರೇ ಯಾಕೆ ಕೊಟ್ಟರು ಅನ್ನೋದು ನನ್ನ ಕಾಮೆಂಟ್ಸ್ ಮುಖಾಂತರ ಹೇಳಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ಇದೇ ಕಲರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಇದೆ ಯಾವುದಿದೆ ಒಂದು ರೆಡ್ ರೆಡ್ ಒಳಗಿದೆ ಓಕೆ ಆರೆಂಜ್ ಕಲರ್ ಒಳಗೆ ಅದು ರೆಡ್ ಗ್ರೀನ್ ಬ್ಲೂ ಮತ್ತೆ ಯೆಲ್ಲೋ ಕಲರ್ ಒಳಗೆ ಈ ತರ ಕೊಟ್ಟಿದ್ದಾರೆ ಗೊತ್ತಾಗ್ತಿದ್ಯಾ ರೆಡ್ ಗ್ರೀನ್ ಬ್ಲೂ ಯೆಲ್ಲೋ ಕಲರ್ ಒಳಗಡೆ ಕೊಟ್ಟಿದ್ದಾರೆ ಇದೇ ಕಲರ್ ಯಾಕೆ ಕೊಟ್ಟರು ಅನ್ನೋದನ್ನ ನನ್ನ ಪ್ರಶ್ನೆ ಈ ಕಲರ್ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ಸ್ ಮುಖಾಂತರ ಹೇಳ್ಕೊಡ್ಬೇಕು ನೆಕ್ಸ್ಟ್ ವಿಡಿಯೋದೊಳಗಡೆ ಇದೇ ಕಲರ್ ಯಾಕೆ ಚಾಯ್ಸ್ ಮಾಡಿದ್ರು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಗೊತ್ತಾಗ್ತದೆ ಕಂಪ್ಯೂಟರ್ ಕಲಿಯೋಕಿಂತ ಮುಂಚೆ ಅದರದ ಕೆಳಗಿಂದ ತಿಳ್ಕೊಬೇಕು ಅದಾದ್ಮೇಲೆ ಮೇಲ್ಗಡೆ ತಿಳಿತಾ ಬರಬೇಕು ಗೊತ್ತಾಗ್ತದೆ ಅದಕ್ಕೋಸ್ಕರ ಮೊದಲು ಫಂಡಮೆಂಟಲ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನ ತಿಳ್ಕೊರಿ ಅದಾದ್ಮೇಲೆ ಮುಂದಿನ ಕೆಲಸ ಮಾಡಲಿಕ್ಕೆ ಬರುತ್ತೆ ಹೌದು ಕಂಪ್ಯೂಟರ್ ಆಪರೇಟರ್ ಮಾಡ್ತೀರಿ ಎಲ್ಲ ನಾಲೆಜ್ ಇದೆ ಮಂಡಗಂಡ ಏನೋನೋ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ ಅದರ ಒಳಗೆ ನೀವು ಎಷ್ಟು ನುರಿತಾ ಇದ್ದೀರಿ ಎಷ್ಟು ನಾಲೆಜ್ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಸ್ವಲ್ಪ ಯಾವುದೇ ಒಂದನ್ನು ನೀವು ಕಲೀಲಿಕ್ಕೆ ಹೋಗ್ರಿ ಮೊದಲು ಅದರದ ಹಿಂದ್ಗಡೆ ಬ್ಯಾಕ್ ಏನದಲ್ಲ ಅದನ್ನು ಸರ್ಚ್ ಮಾಡಿಕೊಂಡೆ ಮುಂದೆ ನಾವು ಯಾವುದೇ ಕಾರಣಕ್ಕೂ ಹೆಜ್ಜೆ ಇಡಬೇಕಾಗ್ತದೆ ಅದಾಗಿರ್ಬೋದು ಎಲ್ಲ ತರನೂ ಕೂಡ ಆಗಿರ್ತದೆ ನೆಕ್ಸ್ಟ್ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಈ ತರ ಕಂಪ್ಯೂಟರ್ ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಈ ಸಾಫ್ಟ್ವೇರ್ಗಳ ಹೆಸರು ಬರುತ್ತೆ ಮೇಲ್ಗಡೆ ಕನ್ಫ್ಯೂಸ್ ಆಗಬಾರ್ದು ಇವೇನಿರ್ತಾವಲ್ಲ ಸಾಫ್ಟ್ವೇರ್ ನೀವು ಇವತ್ತೇ ಡಾಟಾ ಎಂಟ್ರಿ ಆಪರೇಟ್ ಆಗಿ ಹೋಗ್ತಾ ಇದ್ದೀರಂದ್ರೆ ತಲೆ ಕೆಡಿಸ್ಕೋಬೇಡ್ರಿ ಕಂಪಲ್ಸರಿ ನೀವು ಅವತ್ತಿನ ದಿನಾನೇ ಜಾಯ್ನ್ ಆಗ್ಬೋದು ನನ್ನ ಕಂಪ್ಯೂಟರ್ ಇದ್ರೊಳಗೆ ಏನೇನಿದೆ ಎಲ್ಲ ಬರುತ್ತೆ ಅಂತಲ್ಲ ಎಷ್ಟು ಬರ್ತದೆ ಅಷ್ಟು ಇದ್ರೆ ಸಾಕು ಗೊತ್ತಾಗ್ತದೆ ಇದು ಇವೇನ್ ಕಾಣಿಸ್ತಿದ್ದಾವಲ್ಲ ಈಗ ನಾವೇನಿದ್ ಕರಿತೀವಿ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಸಾಫ್ಟ್ವೇರ್ಗಳನ್ನು ನಾವು ಕರಿತೀವಿ ಇದರ ಒಳಗಡೆ ಹಲವಾರು ಸಾಫ್ಟ್ವೇರ್ ಇರ್ತಾವೆ ನನಗೇನು ಯಾವ ಸಾಫ್ಟ್ವೇರ್ ಓಪನ್ ಮಾಡಬೇಕಾಗಿದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಓಪನ್ ಮಾಡಬೇಕಾಗಿದೆ ಅದು ಮೈಕ್ರೋಸಾಫ್ಟ್ ಕಂಪನಿಯವ್ರದ್ದು ಮೈಕ್ರೋಸಾಫ್ಟ್ ಸಂಸ್ಥಾಪಕ ಯಾರು ಅನ್ನೋದು ಕೂಡ ಹೇಳ್ಬಿಡ್ತೀನಿ ನಾನು ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೂಡ ಹಲವಾರು ಕೇಳಿರ್ತಾರೆ ಅವರು ನಾವು ಈಗೇನು ಕಲಿತಿರ್ತೀವಿ ಇದರಲ್ಲೇ ಸಿಕ್ಕಾಪಟ್ಟಿ ಕ್ವಶನ್ ಕೇಳಿರ್ತಾರೆ ನಮ್ಗೆ ಏನು ಗೊತ್ತೇ ಇರೋದಿಲ್ಲ ಸರ್ ಕಲ್ತೀರಿ ಬಟ್ ನಾಲೆಜ್ ಇಲ್ಲ ಅಂತ ಅಂದ್ಬಿಡ್ತೀವಿ ಇದು ಎಲ್ಲ ದೊಡ್ಡ ಲಕ್ಷಣ ಆಗಿರೋದ್ರಿಂದ ಮೊದಲು ಅದರ ಬಗ್ಗೆ ಫಂಡಮೆಂಟಲ್ ತಿಳ್ಕೊಳ್ಳುವಂಥ ಶಕ್ತಿ ನಾವು ಪಡ್ಕೋಬೇಕು ಇದೇನು ಕಾಣಿಸ್ತಿದೆ ಇಲ್ಲೇ ಈ ತರ ಕಾಣಿಸ್ತಿದೆ ಅಲ್ಲ ನಾನೇನು ಮಾಡ್ತಾ ಇದ್ದೀನಿ ಸ್ಲೈಡರ್ ಅಂತ ಹೇಳ್ತಾರೆ ಇದನ್ನೇನು ಅಪ್ ಡೌನ್ ಏನು ಮಾಡ್ತೀವರ ಇದನ್ನ ಸ್ಲೈಡರ್ ಅಂತ ಕರಿತೀವಿ ಇದರಲ್ಲಿ ನನಗೆ ಏನು ಮಾಡಬೇಕಾಗಿದೆ ಒಂದು ಎಕ್ಸೆಲ್ ಸಾಫ್ಟ್ವೇರ್ ಓಪನ್ ಮಾಡಬೇಕಾಗಿದೆ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಒಂದು ಪ್ಯಾಕೇಜ್ ನಾನು ಓಪನ್ ಮಾಡ್ಕೋಬೇಕು ಎಲ್ಲಿದೆ ನೋಡಿ ಇಲ್ಲಿದೆ ಕಾಣಿಸ್ತಿದ್ಯಾ ಈ ಮೈಕ್ರೋಸಾಫ್ಟ್ ಆಫೀಸ್ ಸಂಸ್ಥಾಪಕ ಯಾರು ಅನ್ನೋದು ಕೂಡ ನಾನು ಕಾಮೆಂಟ್ಸ್ ಒಳಗೆ ಹೇಳ್ಬೇಕು ಇದರ ಸಂಸ್ಥಾಪಕ ಯಾರು ಅನ್ನೋದು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ ಗೊತ್ತಾಗ್ತದೆ ಒಮ್ಮೆ ಹೇಳ್ಬಿಟ್ಟೆ ಅಂದ್ರೆ ಎಲ್ಲ ತಿಳ್ಕೊಂಡ್ಬಿಡ್ತೀನಿ ಪಟಕ್ನೆ ಶಾಣೆ ಆದ್ರೆ ಬೇಡ ಗೊತ್ತಾಗ್ತದೆ ಮತ್ತೆ ನಾಳೆ ವಿಡಿಯೋ ಮಾಡುವಂತ ನೋಡ್ಬೇಕಲ್ಲ ಹಾಗಿರೋದ್ರಿಂದ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಯಾರು ಅನ್ನೋದು ಕೂಡ ನೀವು ಕಮೆಂಟ್ಸ್ ಮಾಡ್ಬೇಕು ಗೊತ್ತಿದ್ರೆ ಇಲ್ಲಾಂದ್ರೆ ನಾನು ಮುಂದಿನ ಕ್ಲಾಸ್ ಒಳಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ ಮಾಡ್ತಿದ್ದಾಗ ಈ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಈ ತರ ಒಂದು ಪ್ಯಾಕೇಜ್ ಇರುತ್ತೆ ಒಂದು ಐದಾರು ಸಾಫ್ಟ್ವೇರ್ ಗಳನ್ನ ಹಾಕಿ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿದ್ದಾರೆ ಅವರು ಕಂಪನಿಯವರು ಇದು ಪ್ರತಿಯೊಂದು ಕಂಪ್ಯೂಟರ್ ಒಳಗೆ ನಿಮ್ಗೆ ಅವೈಲೇಬಲ್ ಇರುತ್ತೆ ಗೊತ್ತಾಗ್ತಿದ್ಯಾ ಪ್ರತಿಯೊಂದು ನೀವು ಹೊಸ ಕಂಪ್ಯೂಟರ್ ತಗೋತಿರಲ್ಲ ಯಾವ ಎಲ್ಲಾ ಕಂಪ್ಯೂಟರ್ ಒಳಗೂ ಕೂಡ ಈ ಆಫೀಸ್ ಹಾಕಿ ಕೊಡಲೇಬೇಕವ್ರು ಗೊತ್ತಾಗ್ತದೆ ಯಾಕಂದ್ರೆ ಬೇಸಿಕ್ಲಿ ಕಂಪ್ಯೂಟರ್ ಒಳಗೆ ಕೆಲಸ ಮಾಡೋದೇ ಯುವಕರ ಮೇಲೆ ಇವೇ ಇರಲಿಲ್ಲ ಅಂದ್ರೆ ಮತ್ತೆ ಕಂಪ್ಯೂಟರ್ ತಗೊಂಡೇನು ಬರೀ ಪಿಕ್ಚರ್ ನೋಡೋದು ಏನಾದ್ರಾಗ ಗೊತ್ತಾಗ್ತದೆ ಹಾಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿಂದ ಎಕ್ಸೆಲ್ ಕಾಣಿಸ್ತಿದ್ಯಾ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಓಪನ್ ಮಾಡ್ಕೋತಾ ಇದ್ದೀನಿ ಓಕೆ ನಾನು ಮಾಡೋದು ಸ್ವಲ್ಪ ಎಕ್ಸ್ಪ್ಲೇಷನ್ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ನೀಟ್ ಆಗಿ ಹೋಗ್ತೀನಿ ನಾನು ಪಟ್ ಪಟ್ ಪಟಕ್ನೆ ಹಿಂಗೋಗಿ 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 ಹಿಂಗೆ ಮಾಡಿ ಹಿಂಗೆ ಮನೆ ಮುಚ್ಚು ಕೆಲಸ ಮಾಡೋದಿಲ್ಲ ಡೀಟೇಲ್ಸ್ ಆಗಿ ತಿಳ್ಕೋಬೇಕಾಗಿತ್ತು ಅಂದ್ರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗೋದೆ ಹೇಳುವಂತ ಥೆರಿನ್ ಕೂಡ ಸ್ವಲ್ಪ ಜಾಸ್ತಿ ಆಗೋದೆ ಹಾಗಿರೋದ್ರಿಂದ ಸಮಾಧಾನ ಅವು ಇವು ಏನೇನೋ ವಿಡಿಯೋ ನೋಡಿ ಹಾಳು ಮಾಡ್ತಿರುತ್ತೆ ಸಮಾಧಾನದಿಂದ ಕೂತು ನಾನು ಮಾಡುವಂತ ವಿಡಿಯೋಸ್ಗಳನ್ನು ನೋಡ್ರಿ ಉಪಯೋಗ ಆಗ್ತದೆ ಊಟ ಮಾಡೋದಾಗ ನೀವು ಹೆಂಗೆ ಹೊಟ್ಟೆ ತುಂಬುತ್ತದಲ್ಲ ಹಿಂಗೆ ಹೊಟ್ಟೆ ನಿಮ್ದು ತುಂಬುತ್ತದೆ ತುಂಬೇದ ಇಲ್ಲಪ್ಪ ಕಮೆಂಟ್ಸ್ ಮಾಡ್ಬೇಕು ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡ್ರು ಮರೆ ವಿಡಿಯೋ ಲೈಕ್ ಮಾಡ್ರಿ ಮತ್ತೆ ನನಗೂ ಸ್ವಲ್ಪ ಚಲೋ ಅನಿಸ್ತದೆ ಗೊತ್ತಾಗ್ತದೆ ಈ ತರ ಒಂದು ಓಪನ್ ಆಗಿಬಿಡ್ತದೆ ನೀವು ಓಪನ್ ಮಾಡ್ತಿದ್ದಾನೆ ಓಪನ್ ಮಾಡ್ತಿದ್ದಾನೆ ಆದ ಕೂಡಲೇ ನೀವು ನೋಡ್ಬೋದು ಮೇಲ್ಗಡೆ ಏನೇನೋ ಬಂದ್ಬಿಟ್ಟಿದ್ದ ಕನ್ಫ್ಯೂಸ್ ಆಗ್ಬೇಡ್ರಿ ಇಲ್ಲೇನಿದು ಇಷ್ಟೇ ಕಾಣಿಸ್ತಿದೆ
ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ಯಾವ ಟೂಲ್ ಬಾರ್ ಇದು? ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ನಾವು ಮೇಲ್ಗಡೆ ಕಾಣಿಸೋದಕ್ಕ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೂಡ ಕೇಳ್ಬೋದು, ಗೊತ್ತಾಗ್ತಿದ್ಯಾ? ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಮುಂದೆ ಏನಾಗ್ತಿದೆ, ಇದರ ಮುಂದ್ಗಡೆ ಬರ್ತಕ್ಕಂಥದ್ದು ಈಗ ನೋಡಿದ್ರೆ ನೀವು ಕೆಳಗಡೆ ಒಂದು ಲೈನ್ ಕೊಟ್ಟು ಮೇಲ್ಗಡೆ ಒಂದು ಹೆಸರು ಕೊಟ್ಟಿದ್ದ, ಇದನ್ನ ನಾವು ಏನಂತ ಕರಿತೀವಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಳಗೆ, ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಇದನ್ನ ಟೈಟಲ್ ಬಾರ್ ಅಂದ್ರೆ ಒಂದು ಸಾಫ್ಟ್ವೇರ್ ಹೆಸರದು ಏನು, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀವಿ ನಾವು? ಮೈಕ್ರೋಸಾಫ್ಟ್ ಎಕ್ಸೆಲ್. ಇದರ ಟೈಟಲ್ ಏನದ? ಮೈಕ್ರೋಸಾಫ್ಟ್ ಎಕ್ಸೆಲ್. ಅಲ್ಲಿ ಇಲ್ಲಿ ಪಿಕ್ಚರ್ ಒಳಗೆ ಕೂಡ ಹುಡುಗಿಯರು ಕೇಳಿರ್ತಾನೆ, ಇರೋ ವಾಟ್ ಇಸ್ ಯುವರ್ ಟೈಟಲ್, ಏನ್ ಮೇಡಮ್ ನಿಮ್ ಟೈಟಲ್ ಏನು ಅಂತ ಕೇಳಿರ್ತಾನೆ, ಡೈಲಾಗ್ ಹೊಡೆದಿರ್ತಾನೆ, ಕೇಳಿರ್ತೀರಿ ಅಂದ್ರೆ ಅವರ ಹೆಸರು. ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸೋಗತ್ತದು ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತೆ ಕ್ಲೋಸ್ ಬಟನ್. ಇವು ಮೂರು ಬಟನ್ ಯಾಕೆ ಕೊಟ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಇಲ್ಲಿ ತಿಳ್ಕೊಳ್ಳುವಂತ ಶಕ್ತಿ ನೋಡ್ರಿ ಹೆಂಗದ. ಇವು ಮೂರು ಬಟನ್ ಯಾಕೆ ಕೊಟ್ರು ತುಂಬಾ ಜನರಿಗೆ ಗೊತ್ತಿಲ್ಲ. ನೀವು ಕೇಳ್ಬೋದು ಕಂಪ್ಯೂಟರ್ ಏನ್ ಕಲ್ತಿರ್ತಾರಲ್ಲ ಅವ್ರಿಗೂ ಕೇಳಿ ನೋಡ್ರಿ, ಈ ಬಟನ್ ಮೂರು ಬಟನ್ ಯಾಕೆ ಕೊಟ್ರು ಅಪ್ಪ ಅಂದ್ರೆ, ಮೊದಲನೇ ಬಟನ್ ಏನಿದೆಯಲ್ಲ ಇದನ್ನ ಮಿನಿಮೈಸ್ ಮಾಡ್ಕೊಳ್ಳಿಕ್ಕೆ. ಸಪೋಸ್ ನೀವು ಏನಾದ್ರೂ ಒಂದು ಕೆಲಸ ಮಾಡ್ತಿರ್ತೀರಿ, ಇದ್ರ ಮೇಲೆ ಕೆಲಸ ಮಾಡೋ ಟೈಮಿಗೆ ಏನೋ ಒಂದು ಬಂದ್ಬಿಡುತ್ತೆ. ಸಪೋಸ್ ಯಾರೋ ನಿಮ್ಗೆ ಹೊರಗಡೆ ಬರ್ರಿ ಅಂತ ಕರೆದು ಬಿಡ್ತಾರೆ, ಆ ಕೆಲಸದ ಮೇಲೆ ಅದನ್ನ ಅಷ್ಟೇ ಬಿಟ್ಟು ಹೊರಗಡೆ ಹೋಗುವಂತ ಸನ್ನಿವೇಶಗಳು ಬಂದ್ಬಿಡ್ತಾವ. ಅವಾಗ ನಮ್ ಜೊತೆ ಇದ್ದವರು ಮನೆಯಲ್ಲೇ ಆಗಿರ್ಬೋದು, ಆಫೀಸ್ ಒಳಗಿದ್ದವರು, ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು. ಅಥವಾ ನಿಮ್ಮ ಈ ಸ್ಕ್ರೀನ್ ಅನ್ನ ಹೈಡ್ ಮಾಡಬೇಕಾಗಿದೆ, ಈ ಸ್ಕ್ರೀನ್ ಕೆಲಸ ಮಾಡಿರುವಂತ ಸ್ಕ್ರೀನ್ ಹೈಡ್ ಮಾಡಿ ಇಡಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ ಅವರು ಹೇಳಿಕೊಟ್ರು ಈ ತರ ಎಲ್ಲ ಉಪಯೋಗ ಆಗ್ಲಿ ಅಂತೇಳಿ. ತಿಳಿಯಕತ್ತ ಹೇಳೋದ ಮಿನಿಮೈಸ್ ಯಾಕೆ ಕೊಟ್ರಪ್ಪ ಅಂದ್ರೆ, ಇಲ್ಲಿ ಮಾಡ್ತಾ ಇರೋ ಕೆಲಸ ಎಮರ್ಜೆನ್ಸಿ, ನಿಮ್ಗೆ ಹೊರಗೆ ಹೋಗಿ ಒಂದು ಎರಡು ನಿಮಿಷ ನಿಂತು ಬರಬೇಕಾಗಿದೆ ಅಥವಾ ಬಿಸಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗಿದೆ, ಅವಾಗ ಅಂದಾಗ ಇದನ್ನು ಕ್ಲೋಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಿರೋದ್ರಿಂದ ಇದನ್ನೇ ಮತ್ತೆ ಕಂಟಿನ್ಯೂ ಮಾಡಬೇಕಾಗಿದೆ. ಇದು ಮಿನಿಮೈಸ್, ಇದು ಕಾಣಿಸ್ಬಾರ್ದು, ಹೈಡ್ ಆಗಬೇಕಾಗಿತ್ತು ಅಂದ್ರೆ ಈ ಮಿನಿಮೈಸ್ ಅನ್ನೋ ಬಟನ್ನ ನಮಗೆ ಕೊಟ್ಟಿದ್ದಾರೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೋಡಿ ಕಾಣಿಸೋದಿಲ್ಲ ಸ್ಕ್ರೀನ್ ಮೇಲೆ, ಓಪನ್ ಆದ. ಈಗ ಆ ಸಾಫ್ಟ್ವೇರ್ ಚಾಲು ಅದ, ಬಟ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಏನಾಗ್ತಾ ಇದೆ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ನಿಮ್ ಕಂಪ್ಯೂಟರ್ ಕಾಣಿಸ್ತಿದೇನಪ್ಪ? ಕಾಣಿಸೋದಿಲ್ಲ. ಈಗ ಇದನ್ನ ಆಕ್ಟಿವೇಟ್ ಅದ, ಇಲ್ಲಿ ನೋಡ್ಬೋದು ನೀವು ಕೆಳಗಡೆ, ಇದಕ್ಕೆ ಟಾಸ್ಕ್ ಬಾರ್ ಅಂತ ಕರೀತಾರೆ. ಈ ಟಾಸ್ಕ್ ಬಾರ್ ಒಳಗಡೆ ಇಲ್ಲಿ ಎಕ್ಸೆಲ್ ಅನ್ನೋದು ಆಕ್ಟಿವೇಟ್ ಅದ, ಇಲ್ಲಿ ಸೈಡಿಂಗ್ ಒಳಗೆ ನೋಡ್ಬೋದು ನೀವು. ಇವೆಲ್ಲ ವಿತೌಟ್ ಸೈಡ್ ಇದೆಯೋ, ಇವು ಯಾವ ಸಾಫ್ಟ್ವೇರ್ ಆಕ್ಟಿವಿಟಿ ಒಳಗೆ ಇಲ್ಲ ಅಂದ್ರೆ ಚಾಲು ಇಲ್ಲ. ಅದಾವ, ಬಟ್ ನಾ ಶಾರ್ಟ್ಕಟ್ ಆಗಿ ಇಟ್ಕೊಂಡಿದ್ದೀನಿ, ಬಟ್ ಇಲ್ಲಿ ಚಾಲು ಇಲ್ಲ. ಇದಕ್ಕೆ ಟಾಸ್ಕ್ ಬಾರ್ ಅಂತ ಕರೀತಾರೆ. ಯಾವ ಬಾರ್ ಇದು? ಟಾಸ್ಕ್ ಬಾರ್ ಒಳಗಡೆ ಕಾಣಿಸಿರುತ್ತೆ. ಮತ್ತೆ ನೀವು ಇದರ ಮೇಲೆ ಬಂದು ವಾಪಸ್ ಓಪನ್ ಮಾಡಿದಾಗ ಮತ್ತೆ ಓಪನ್ ಆಗಿರುತ್ತೆ. ಅಂದ್ರೆ ಕ್ಲೋಸ್ ಮಾಡಲಾರ್ದೆ ಸ್ವಲ್ಪ ಹೈಡ್ ಮಾಡಿ ನಾನು ಓಪನ್ ಮಾಡಬಹುದು, ಆ ಕಂಪ್ಯೂಟರ್ ಕ್ಯಾರೆಕ್ಟರ್ಸ್ ಒಳಗೆ ಬರ್ತದೆ. ತಿಳಿತಾ? ಇದು ಒಂದು ಗುಣಲಕ್ಷಣಗಳ ಒಳಗೆ. ನೆಕ್ಸ್ಟ್ ಇನ್ನೊಂದು ಮ್ಯಾಕ್ಸಿಮೈಸ್ ಯಾಕೆ ಕೊಟ್ರು, ಇದು ಬಹಳ ಇಂಪಾರ್ಟೆಂಟ್ ಅದ. ತುಂಬಾ ಜನರಿಗೂ ಗೊತ್ತಿಲ್ಲ ಇದು ಮ್ಯಾಕ್ಸಿಮೈಸ್ ಯಾಕೆ ಕೊಟ್ರಪ್ಪ ಹೇಳ್ರಿ ನೋಡೋಣ, ಕಮೆಂಟ್ಸ್ ಮಾಡಬೇಕು. ಕಂಪ್ಯೂಟರ್ ಯಾವುದೇ ರೀತಿಯಿಂದ ಒಂದೇ ಒಂದು ಸಾಫ್ಟ್ವೇರ್ ಮೇಲೆ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡ್ತದೆ ಒಂದು ಸಾಫ್ಟ್ವೇರ್ ಜೊತೆ ನಿರ್ದಿಷ್ಟವಾದವೇ ಅಲ್ಲ, ನೀವು ಐದಾರು ಸಾಫ್ಟ್ವೇರ್ಗಳನ್ನ ಓಪನ್ ಮಾಡ್ಕೊಂಡು ಅವರೊಳಗೆ ಕೆಲಸ ಮಾಡಬಹುದು. ತಿಳಿತಾ ಇದೆಯಾ ಹೇಳೋದ? ಇವಾಗ ನೋಡಿ, ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದ್ದೀನಿ, ಇದರ ಜೊತೆನೆ ನನಗೆ ಇನ್ನೊಂದು ಫೋಟೋಶಾಪ್ ಓಪನ್ ಮಾಡಬೇಕಾಗಿದೆ, ಎರಡೂ ಒಳಗೂ ಕೂಡ ಕೆಲಸ ಮಾಡಬೇಕಾಗಿದೆ ನಾನು. ಆವಾಗ ಆ ಫೋಟೋಶಾಪ್ ಓಪನ್ ಮಾಡಬೇಕಾಗಿದೆ, ಇನ್ನೊಂದ್ ಕಡೆ ಸಾಂಗ್ ಪ್ಲೇ ಮಾಡಬೇಕಾಗಿದೆ, ಇನ್ನೊಂದ್ ಕಡೆ ವಿಡಿಯೋ ಪ್ಲೇ ಮಾಡಬೇಕಾಗಿದೆ. ಈ ತರ ಸ್ಕ್ರೀನ್ ಎಷ್ಟದಲ್ಲ, ಈ ಸ್ಕ್ರೀನ್ ಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾ ನೋಡಿರ್ತೀರಿ ನೀವು, ಗೊತ್ತಾಗ್ತದ? ಟಿವಿ ಕ್ಯಾಮ್ರಾ ಒಳಗೆ CCTV ಕ್ಯಾಮ್ರಾ, ನನಗೆ ಹೇಳಕ್ ಬರುದಿಲ್ಲ ಮಾರೆ, ಯಾವ್ದದ CCTV ಕ್ಯಾಮ್ರಾದೊಳಗೆ ಇಲ್ಲಿ ಡಿಸ್ಪ್ಲೇ ನೋಡಬಹುದು ನೀವು. ಈ ತರ 16 ಕ್ಯಾಮ್ರಾಗಳು ಇಲ್ಲಿ ನಮ್ಗೆ ಕಾಣಿಸ್ತಿರ್ತಾವ, ಪ್ರತಿಯೊಂದು ಕ್ಯಾಮ್ರಾದು ಒಂದೊಂದು ಕೆಲಸ ಮಾಡ್ತಿರ್ತಾವಲ್ಲ. ಈ ತರನು ಕೂಡ ನೀವು ಒಂದೇ ಟೈಮಿಗೆ ಇದನ್ನು ಮ್ಯಾಕ್ಸಿಮೈಸ್ ಮಾಡಿದಾಗ ಸ್ಕ್ರೀನ್ ಒಳಗೆ ಸ್ವಲ್ಪ ಈ ತರ ಸೌಂಡ್ ಆಗುತ್ತೆ, ಕ್ಲೋಸ್ ಆಗೋದಿಲ್ಲ. ಇವಾಗ ನೀವು ಏನ್ ಮಾಡಬಹುದು, ಇನ್ನೊಂದು ಇಮೇಜ್ ಅನ್ನು ಕೂಡ ಈ ತರ ಓಪನ್ ಮಾಡ್ಕೊಂಡು ನೋಡಬಹುದು. ನೋಡಿ ಪೂರ್ತಿ ಬರುತ್ತೆ, ಇದನ್ನು ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಇಮೇಜ್ ಕೂಡ ನೋಡ್ತಾ ಇದ್ದೀನಿ, ಈ ಕಡೆ ವರ್ಕ್ ಮಾಡ್ತಿರೋದು ಕೂಡ ನೋಡ್ತಾ ಇದ್ದೀನಿ. ಸಪೋಸ್ ಸಾಂಗ್ ಪ್ಲೇ ಮಾಡಬೇಕಾಗಿತ್ತು ಅಂದ್ರೆ ನೀವು ಸಾಂಗು ಕೂಡ ಪ್ಲೇ ಮಾಡಬಹುದು. ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಬೇಕಾಗಿದೆ ಅಂದ್ರೆ ಈ ತರ ನೋಡಿ, ಮೈಕ್ರೋಸಾಫ್ಟ್ ವರ್ಡ್ ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಕಂಪ್ಯೂಟರ್ ಒಂದರ ಮೇಲೆ ಕೆಲಸ ಮಾಡೋದಿಲ್ಲ. ಅಟ್ ಎ ಟೈಮ್ ನೀವು ಎಷ್ಟು ಸಾಫ್ಟ್ವೇರ್ಗಳನ್ನ ಬೇಕೋ ಅಷ್ಟು ಸಾಫ್ಟ್ವೇರ್ಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಕೆಲಸ ಮಾಡುವಂತ ಸಾಮರ್ಥ್ಯ ಕಂಪ್ಯೂಟರ್ ಹೊಂದಿದೆ. ಆಗಿರೋದ್ರಿಂದ ಅದಕ್ಕೆ ಮ್ಯಾಕ್ಸಿಮೈಸ್ ಅನ್ನೋ ಬಟನ್ ಕೊಟ್ಟಿದ್ದಾರೆ. ನೀವು ಇನ್ನೊಂದು ಸಾಫ್ಟ್ವೇರ್ ಓಪನ್ ಮಾಡಬಹುದು ನೋಡಿ, ನಾನು ಇದ್ರೊಳಗೂ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಟೈಪ್ ಮಾಡ್ತೀನಿ, ಫೋಟೋನು ಕೂಡ ನೋಡಾತೀನಿ. ತಿಳಿಯಕತ್ತದ್ ಬರೀ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಆಕ್ಟಿವೇಶನ್ ಆಗ್ತಾವ. ಇನ್ನೊಂದು ಬೇಕು ನನಗೆ ಫೋಟೋಶಾಪ್ ಬೇಕು ಅಂದ್ರೆ ಕೂಡ ಫೋಟೋಶಾಪ್ ಓಪನ್ ಮಾಡ್ಕೊಳ್ಳಿ, ಅದನ್ನು ಕೂಡ ಓಪನ್ ಆಗ್ಬಿಡುತ್ತೆ. ಗೊತ್ತಾಗ್ತದೆ ನೋಡಿ, ಫೋಟೋಶಾಪ್ ಓಪನ್ ಆಗ್ತಾ ಇದೆಯಾ? ಫಸ್ಟ್ ಸ್ಕ್ರೀನ್ ಬರ್ತದೆ, ಅದಕ್ಕೆ ಮ್ಯಾಕ್ಸಿಮೈಸ್ ಮಾಡಿದ್ರೆ ಮತ್ತೆ ಅದು ಸ್ಕ್ರೀನ್ ಒಳಗೆ ಸಾಣದ್ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ನೋಡಿ ಈ ತರ ಮ್ಯಾಕ್ಸಿಮೈಸ್ ಮೂಲೆಯಾಗಿ ಹೋಗಿ ಈ ತರ ಹಿಂಗ್ ಬಾರ್ ಬರ್ತದೆ, ಹಿಂಗ್ ಬಾರ್ ಎರಡು ಕಡೆ ಬಾಣಚಿನ ಕಾಣಿಸಕತ್ತಿದೆ ಇಲ್ಲಿ, ಈ ಬಾಣಚಿನ ಹಿಂಗಿಡ ಜಗ್ಬಿಡುದು ನೋಡಿ. ಇಲ್ಲೆಲ್ಲ ಫೋಟೋಶಾಪ್ನು ಚಾಲು ಆಯ್ತು. ಫೋಟೋಶಾಪ್ ಒಳಗೂ ಕೆಲಸ ಮಾಡಬಹುದು, ಎಕ್ಸೆಲ್ ಒಳಗೂ ಕೆಲಸ ಮಾಡಬಹುದು, ವರ್ಡ್ ಒಳಗೂ ಕೆಲಸ ಮಾಡಬಹುದು, ಮತ್ತೆ ಫೋಟೋಸ್ಗಳನ್ನು ಕೂಡ ನೋಡಬಹುದು. ಹಾಡನ್ನು ಈ ತರ ಎಷ್ಟು ಬೇಕಷ್ಟು ನಿಮ್ ತಲೆ ತುಂಬ ಕೂದಲೆಷ್ಟದವಲ್ಲ ಅಷ್ಟು ನೀವೇನು ಮಾಡ್ಬೋದು ಇಲ್ಲಿ ಈ ತರ ಸಾಫ್ಟ್ವೇರ್ಸ್ಗಳಾಗಿರ್ಬೋದು ಅಥವಾ ಇಲ್ಲಿ ಟಾಸ್ಕ್ ತಗೊಂಡು ಕೆಲಸ ಮಾಡಬಹುದು. ತಿಳಿತಾ ಇದೆ ಮ್ಯಾಕ್ಸಿಮೈಸ್ ಯಾಕೆ ಕೊಟ್ರು ಅನ್ನೋದು? ಗೊತ್ತಾಗ್ತದೆ. ನಾನೇನ್ ಮಾಡ್ತೀನಿ, ಇದು ಮಿನಿಮೈಸ್, ಇದು ಕ್ಲೋಸ್ ಮಾಡ್ಕೋತೀನಿ, ಆಮೇಲೆ ಇದನ್ನು ಕೂಡ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೋಸ್ ಮಾಡ್ತಿದ್ದಾನೆ ಹೋಗ್ಬಿಡ್ತಾವೆ ಇಲ್ಲಿ.
ನೆಕ್ಸ್ಟ್ ಇದನ್ನೇ ಮ್ಯಾಕ್ಸಿಮೈಸ್ ಇಲ್ಲಿ ಮೇಲ್ಗಡೆ ಸ್ಲೈಡ್ ಹಿಡಿದು ಇದಕ್ಕೆ ಹಿಂಗೆ ಒಳಗೂ ಕೂಡ ಹಾಕ್ಬೋದು. ಎಲ್ಲಿ ಥರ ಹೋಗುತ್ತೆ ಭಾಳ ಹೋಗೋದಿಲ್ಲ, ಅದು ಸ್ವಲ್ಪ ಹೋಗ್ತದೆ, ಹಿಂಗೆ ಮೇಲ್ಗಡೆ ಹೋಗೋದಿಲ್ಲ, ಕೆಳಗಡೆ ಬಾಜು ಮಾತ್ರ ಹೋಗ್ತದೆ, ಮೇಲೆ ಹೋಗ್ತದೆ ಸ್ವಲ್ಪ ಅಷ್ಟೇ. ನೆಕ್ಸ್ಟ್ ಇದನ್ನೇ ಇಲ್ಲಿ ಮೇಲ್ಗಡೆ ಹಿಡಿದು ಇಲ್ಲಿಂದ ಸರಿಯೋದಿಲ್ಲ, ಮತ್ತು ಇಲ್ಲಿ ಮೇಲ್ಗಡೆನೇ ಹಿಡಿದು ಸಾಫ್ಟ್ವೇರ್ಗಳಿಗೆ ನಾವು ಸರಿಸ್ಬೋದು. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ಬಿಡ್ತೀನಿ, ತಿಳಿತಾ? ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಇಲ್ಲಿ ಏನೋ ಬರ್ತಿದೆ ತೆಗೆದ್ಬಿಡ್ತೀನಿ ನಾನು. ಇವಾಗ ಇದನ್ನು ಎಲ್ಲಿ ಬತ್ತು ಟೈಟಲ್ ಬಾರ್ ಮತ್ತು ಮ್ಯಾಕ್ಸಿಮೈಸ್ ಅನ್ನೋದು ಗೊತ್ತಾಯ್ತಾ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು. ಕಂಪ್ಯೂಟರ್ ಯಾವುದೇ ನಿರ್ದಿಷ್ಟವಾದ ಒಂದೇ ಸಾಫ್ಟ್ವೇರ್ ಕೆಲಸ ಮಾಡೋದಿಲ್ಲ, ಹಲವಾರು ಸಾಫ್ಟ್ವೇರ್ಗಳ ಮೇಲೆ ನೀವು ಒಂದೇ ಸರ್ತಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಕಂಪ್ಯೂಟರ್ ಹೊಂದಿದೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕ್ಲೋಸ್ ಬಟನ್, ಅಂದರೆ ನಿಮ್ಮ ಈ ಕಂಪ್ಯೂಟರ್ ಒಳಗಡೆ ನೀವು ಈಗ ಕೆಲಸ ಮಾಡ್ತಾ ಇರೋದು ಕ್ಲೋಸ್ ಮಾಡಬೇಕಾಗಿದೆ ಇವಾಗ ಅಂದರೂ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ಬಂದ್ ಆಗಿಬಿಡುತ್ತೆ, ಮಿನಿಮೈಸ್ ಮಾಡ್ಕೊಂಡ್ರೆ ಹೈಡ್ ಆಗುತ್ತೆ, ಮ್ಯಾಕ್ಸಿಮೈಸ್ ಮಾಡ್ಕೊಂಡೆ ಅಂದರೆ ಸ್ಕ್ರೀನ್ ಒಳಗೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತದೆ, ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆಪ್ಪ ಅಂದರೆ ಈ ಸಾಫ್ಟ್ವೇರ್ ಕ್ಲೋಸ್ ಆಗಿಬಿಡ್ತದೆ. ತಿಳಿತಾ? ಮೂರು ಬಟನ್ಸ್ ಗೊತ್ತಾಗಿದೆ. ಕೆಳಗಡೆನೂ ಕೂಡ ಇದು ಅಪ್ಲಿಕೇಶನ್ದು, ಇದು ಸಾಫ್ಟ್ವೇರ್ದು, ಇದರ ಒಳಗಡೆ ಪೇಜ್ ಬಂದಿದೆಯಲ್ಲ ಆ ಪೇಜ್ ಇದೆಯಲ್ಲ ಇದನ್ನು ಕೂಡ ತೆಗೆದು ನೀವು ಮತ್ತೆ ಈ ಪೇಜನ್ನು ತೆಗಿಬೋದು. ಮತ್ತೆ ಇನ್ನೊಂದು ಪೇಜನ್ನು ನೀವೇನು ಮಾಡ್ಬೋದು, ಇಲ್ಲಿ ಆಫೀಸ್ ಬಟನ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ಅಂತ ತಗೋಬೋದು, ಇಲ್ಲಿಂದ ಕ್ರಿಯೇಟ್ ಅಂತಲೂ ಕೂಡ ಹೇಳ್ಬೋದು. ತಿಳಿತಾ ಇದೆಯಾ? ಮ್ಯಾಕ್ಸಿಮೈಸ್ ಕೂಡ ಮಾಡ್ಬೋದು, ಸೇಮ್ ಮಿನಿಮೈಸ್ ಕೂಡ ನೀವು ಈ ಪೇಜನ್ನು ಈ ಥರ ಮಿನಿಮೈಸ್ ಕೂಡ ಮಾಡಿ ಇಟ್ಕೊಂಡ್ಬಿಡ್ಬೋದು, ಸಪ್ರೇಟ್ ಆಗಿರುತ್ತೆ. ಈಗ ಇದರ ಒಳಗಡೆ ಮೇಲ್ಗಡೆ ಟೈಟಲ್ ಬಾರ್ ಗೊತ್ತಾಯಿತು, ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸೋದಕ್ಕೆ ನಾವೇನು ಕರಿತೀವಿ, ಟೈಟಲ್ ಬಾರ್ ಅಂತ ಹೇಳ್ತೀವಿ. ಯಾವ ಬಾರ್ ಇದೆ ಟೈಟಲ್ ಬಾರ್? ಕಮಾನ್ ಕಮಾನ್ ಕಮೆಂಟ್ಸ್ ಮಾಡಬೇಕು, ಯಾವ ಬಾರ್ ಇದೆ ಟೈಟಲ್ ಬಾರ್? ಕ್ವಿಕ್ ಆಕ್ಸಿಸ್ ಬಾರ್, ದಿಸ್ ಇಸ್ ಒನ್ ದ ಕ್ವಿಕ್ ಆಕ್ಸಿಸ್ ಬಾರ್. ಕೆಳಗಡೆ ಕಾಣಿಸೋದು ಟೈಟಲ್ ಬಾರ್, ಇದನ್ನು ಎಕ್ಸೆಲ್ ಎಕ್ಸೆಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ ದಿಸ್ ಇಸ್ ಫಾರ್ ದ ಟೈಟಲ್ ಬಾರ್, ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಬಟನ್. ಇಲ್ಲಿ ಕೆಳಗಡೆ ಪೂರ್ತಿ ಕಾಣಿಸ್ತಿದೆಯಲ್ಲ ಇದನ್ನು ನಾವೇನು ಕರಿತೀವಿ, ರಬ್ಬಿನ್ ಅಂತ ಕರಿತೀವಿ. ಏನು ಇದೇನು ಪೂರ್ತಿ ಹಿಂಗೆ ಪೂರ್ತಿ ಹಿಂಗೆ ಕಾಣಿಸ್ತದಲ್ಲ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ರಬ್ಬಿನ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಒಳಗಡೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದ್ದೇವೆ, ಇಲ್ಲಿ ನೋಡ್ಬೋದು ನೀವು ಕ್ಲೀಬೋರ್ಡ್ ಫಾಂಟ್ ಅಲೈನ್ಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಇವಕ್ಕೆ ನಾವೇನಂತ ಕರಿತೀವಿ, ಏನಂತ ಕರಿತೀವಪ್ಪ ಅದಕ್ಕೆ ಏನಂತ ಕರಿತೀವಿ ಹೇಳಬೇಕು, ಗ್ರೂಪ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲೇನು ಕಾಣಿಸ್ತಿದೆಯಲ್ಲ ಅಲೈನ್ಮೆಂಟ್ ನಂಬರ್ಸ್ ಮತ್ತೆ ಸ್ಟೈಲ್ಸ್ಗಳಿಗೆ ಗ್ರೂಪ್ಸ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದು ಎಡಿಟಿಂಗ್ ಸೆಲ್ಸ್ ಅಂದರೂ ಕೂಡ ನಾವು ಗ್ರೂಪ್ ಒಳಗಡೆ ಎಡಿಟಿಂಗ್ ಗ್ರೂಪ್ ಒಳಗಡೆ ಬರುವಂಥದ್ದು ಎಡಿಟಿಂಗ್ ಆಪ್ಷನ್ಸ್ ಅಂದವನು ಕೂಡ ನಾವು ಕರಿಬೇಕು. ನೆಕ್ಸ್ಟ್ ಇಲ್ಲೊಂದು ಸಿಂಬಲ್ ಕೊಟ್ಟಿರ್ತಾರೆ, ಈ ಸಿಂಬಲ್ ಏನಿರ್ಬೋದು ಇಲ್ಲಿ ನೋಡ್ಬೋದು ನೀವು. ಓಕೆ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ಇದು ಹೆಲ್ಪ್, ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗಿದೆ ಅಂದರೆ ಇಲ್ಲಿಂದ ನೀವು ಹೆಲ್ಪನ್ನು ಆನ್ಲೈನ್ ಮುಖಾಂತರ ಪಡಿಬೋದು. ಇನ್ನೊಂದೇನಾಗುತ್ತೆ, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಾಗ ಇದು ಗೊತ್ತಾಯ್ತಲ್ಲ, ಮೆನು ಬಾರ್ಸ್ ಅಥವಾ ಟ್ಯಾಬ್ಸ್ ಅಂತಲೂ ಕೂಡ ನಾವು ಕರಿಬೋದು. ಓಕೆ, ನೆಕ್ಸ್ಟ್ ಕೆಳಗಡೆ ಕಾಣಿಸೋದಕ್ಕೆ ನಾವೇನಂತ ಕರಿತೀವಿ, ಈಗ ನೋಡೋಣ ಇಲ್ಲಿ ಕೆಳಗಡೆ ಇವಕ್ಕೆಲ್ಲ ಏನಂತ ಕರೀತಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡ್ತದೆ ನಿಮಗೆ. ತಿಳಿತಾ ಇದೆಯಾ? ಈ ತರ ಫೋಟೋಸ್ ಓಪನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನ್ ಕಾಣಿಸ್ತಿದೆಯಲ್ಲ ಇದನ್ನ ನಾವೇನತ್ ಕರಿತೀವಪ್ಪ ಅಂದ್ರೆ ನೇಮ್. ಇಲ್ಲೇನು ಕಾಣಿಸ್ತಿದ್ಯಲ್ಲ ಫಸ್ಟ್ ಒನ್ ಯಾವ್ದು ಕರಿತೀವಿ, ಇದನ್ನ ನೇಮ್ ಆಫ್ ದ ಬಾಕ್ಸ್ ಡಿಸ್ಪ್ಲೇ ದ ಕರೆಂಟ್ ಸೆಲ್ ರೆಫರೆನ್ಸ್ ಅಂತ ಕರಿತೀವಿ. ಯಾವುದದು ನೇಮ್ ಅಂದ್ರೆ ನೀವು ಯಾವ ಸೆಲ್ ಮೇಲೆ ಕ್ಲಿಕ್ ಮಾಡಿದಿರೋ ಆ ಸೆಲ್ಲಿನ ಹೆಸರು ಮಾತ್ರ ಇಲ್ಲಿ ತೋರಿಸ್ಕೊಡತ್ತೆ ಅಂತ ಹೇಳ್ತಾರ ಅವರು. ಫಸ್ಟ್ ಒನ್ ಈ ಬಾಕ್ಸ್ ಒಳಗೆ ಸಪೋಸ್ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ, ಇಲ್ಲಿ ಏನ್ಬಿದೆ J38 ಅದ, ಇಲ್ಲಿ ನೋಡಿ ಜೆ ಅನ್ನೋದು ಒಂದು ಕಾಲಮ್, 8 ಅನ್ನೋದು ಒಂದು ರೋ, ಈ ತರ ಬರ್ತಾ ಇರೋದಕ್ಕೆ ರೋ ಅಂತ ಹೇಳ್ತೀವಿ. ಈ ತರ ಉದ್ದ ಬತ್ತು ಅಂದ್ರೆ ಕಾಲಮ್ ಅಂತ ಕರಿತೀವಿ. ಇದು ಯಾವ ಕಾಲಮ್ ಇದೆ, ಆಯ್ ಕಾಲಮ್ ಅಂತ ಹೇಳ್ತೀವಿ. ಹಿಂಗ್ ಬತ್ತು ಅಂದ್ರೆ 9ನೇ ಲೈನ್ ಇದು. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ G9 ಅಂತ ಬರ್ತಾ ಇದೆ ನೋಡಿ ಇಲ್ಲಿ, ಅಂದ್ರೆ ನೀವು ಯಾವ ನಂಬರ್ ಯಾವ ಕಾಲಮ್ ಸೇವ್ ಮಾಡಿದಿರೋ ಅದ್ರ ಹೆಸರಲ್ಲಿ ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಅದರ ಮುಂದ್ಗಡೆ ಬರುವಂತದ್ದು ಇದು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ನೀವು ಏನಾದರೂ ಇದ್ರೊಳಗಡೆ ಫಾರ್ಮುಲಾ ಹಾಕಿ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಇದಕ್ಕೆ ಫಾರ್ಮುಲಾ ಬಾರ್ ಅಂತ ನಾವು ಕರಿತೀವಿ. ತಿಳಿತಾ ಇದೆಯಾ? ನೆಕ್ಸ್ಟ್ ಇಲ್ಲೇನು ಕಾಣಿಸ್ತಿದೆಯಲ್ಲ ಇವು ಆಕ್ಟಿವಿಟಿ ಸೆಲ್ಸ್ ಅಂತ ಕರಿತೀವಿ. ನೀವು ಯಾವ್ದ ಮೇಲೆ ಕ್ಲಿಕ್ ಮಾಡ್ತಿರೋ ಆ ಸೆಲ್ ಇಲ್ಲಿ ಆಕ್ಟಿವ್ ಆಗಿರುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಕ್ಟಿವ್ ಆಗಿದೆ, 8ನೇ ಸೆಲ್ ಆಕ್ಟಿವ್ ಆಗಿದೆ, ಡಿ ಕಾಲಮ್ ಸೆಲೆಕ್ಟ್ ಆಗಿದೆ, ಎರಡು ಸೇಮ್ ಇರುತ್ತೆ. ಇದು ಹಿಂಗೆ ಮತ್ತೆ ಹಿಂಗೆ ಕೆಲಸ ಮಾಡುತ್ತೆ, ಗೊತ್ತಾಗ್ತಿದೆಯಾ? ಯಾವುದು ಕೋನ್ ಒಳಗೆ ಕೆಲಸ ಮಾಡ್ತಿದ್ದೆ, ಯಾವ ತರ ಹಿಂಗೆ ಮತ್ತೆ ಹಿಂಗೆ ಇರ್ತದಲ್ಲ ಅದು ಈ ತರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ಏನು ಕಾಣಿಸ್ತಿದೆಯಲ್ಲ, ಹಿಂಗೆ ಬರೋದಕ್ಕೆ ನಾನು ಆಗ್ಲಿ ಅಂತ ಹೇಳ್ತಾ ಇದ್ದೀನಿ, ಹಿಂಗೆ ಉದ್ದು ಬರೋದಕ್ಕೆ ರೋ ಅಂತ ಹೇಳ್ತಾರೆ, ಹಿಂಗೆ ಉದ್ದು ಬರೋದಕ್ಕೆ, ಹಿಂಗೆ ಅಗಲ್ ಬರೋದಕ್ಕೆ ರೋ, ಹಿಂಗೆ ಉದ್ದು ಬರೋದಕ್ಕೆ ಏನು ಹೇಳ್ತಾರೆ ಕಾಲಮ್ಸ್ ಅಂತ ನಾವು ಕರಿತೀವಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕೆಳಗಡೆ ಬರ್ತಾ ಇರೋದು ಇವೆಲ್ಲ ಏನು ಕರಿತೀವಿ, ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಇದಕ್ಕೆ ಏನು ಕರಿತೀವಪ್ಪ ಅಂದ್ರೆ ಟ್ಯಾಬ್ ಸ್ಕೋರಲಿಂಗ್ ಬಟನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಕೆಳಗಡೆ, ಇಲ್ಲಿ 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 ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಏನು ಕರಿತೀವಿ ಟ್ಯಾಬ್ ಸ್ಕೋರಲಿಂಗ್ ಬಟನ್ ಅಂತ ನಾವು ಕರಿತೀವಿ. ಕೆಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮೊಬೈಲ್ ಒಳಗಿರ್ತಾವಲ್ಲ ಬಟನ್ಸ್ಗಳು, ಈ ತರ ಇಲ್ಲಿ ಮೂಲೆಯಾಗಿ ನೋಡ್ಬೋದು ನೀವು, ರೆಡಿ ಮೇಲ್ಗಡೆ ಬಟನ್ ಮೇಲ್ಗಡೆ ಮೌಸ್ ಕಾಣಿಸ್ತಿದೆಯಾ? ಇಲ್ಲಿಂದ ಕ್ಲಿಕ್ ಮಾಡ್ತೀವಿ ನೋಡಿ, ಇಲ್ಲೇನು ಕಾಣಿಸ್ತಿದೆಯಲ್ಲ ಇದಕ್ಕೆ ನಾವೇನು ಕರಿತೀವಿ ಟ್ಯಾಬ್ ಸ್ಕೋರಲಿಂಗ್ ಬಟನ್ ಅಂತ ಕೂಡ ನಾವು ಕರಿತೀವಿ. ತಿಳಿತಾ? ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸೋದು ಇವು ಟ್ಯಾಬ್ ಸೀಟ್ಸ್ ಇವೆಲ್ಲ. ಓಕೆ, ಸೀಟ್ ಟ್ಯಾಬ್ ಅಂತಲೂ ಕೂಡ ಕರಿಬೋದು, ಒಂದನೇ ಸೀಟ್, ಎರಡನೇ ಸೀಟ್, ಈ ತರ ಹಲವಾರು ಸೀಟ್ಸ್ಗಳನ್ನು ನೀವು ಇಲ್ಲಿಂದ ತಗೋಬಹುದು, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೀವು ಇದರ ಮೇಲೆ, ಈಗ ಇದ್ರೊಳಗೆ ಆಕ್ಟಿವಿಟಿ ಸೀಟ್ ಯಾವ್ದಿದೆ 6 ಇದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಆಕ್ಟಿವಿಟಿ ಸೀಟ್ ಒಂದೇದಾಗಿ ನಮ್ಗೆ ಕಂಡು ಬರ್ತಿರ್ತದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಇದಕ್ಕೆ ಹಾರಿಜೆಂಟಲ್ ಸ್ಲೈಡರ್ ಅಂತ
ಇದಕ್ಕೇನದ್ರಿದೇನೋ ಹಾರಿಜೆಂಟಲ್ ಇದು ವರ್ಟಿಕಲ್ ಸ್ಲೈಡರ್ ಅಂತ ಕರಿತೀವಿ. ಇದು ಆಗಿರ್ತಕ್ಕಂಥದ್ದು ಪೂರ್ತಿಯಾಗಿ ನಾವು ಬೇಸಿಕ್ ಆಗಿ ನೋಡ್ಕೊಂಡ್ಬಿಟ್ಟಿದ್ದೀವಿ, ಗೊತ್ತಾಗ್ತಿದ್ಯಾ? ಈಗ ನೆಕ್ಸ್ಟ್ ಇದರ ಒಳಗಡೆನೆ ಇನ್ನೊಂದು ನೋಡ್ಬೋದು, ಇಲ್ಲಿ ಇನ್ನೊಂದು ತಿಳ್ಕೊಬೇಕು ನೀವು. ಇವು ಕಾಲಮ್ಸ್ಗಳು ಇದಾವಲ್ಲ ಸರ್, ಇವು ಎಷ್ಟು ಕಾಲಮ್ಸ್ ಇರ್ಬೋದು ಇದ್ರೊಳಗೆ? ಇದಕ್ಕೇನು ಲೆಕ್ಕ ಇರ್ಬೋದಲ್ಲ, ಒಂದು ಏನಾದರೂ ಒಂದು ಲೆಕ್ಕ ಬೇಕಲ್ಲ? ಹೌದಿಲ್ರಿ, ಸುಮ್ಮನೆ ಕೊಟ್ಟಿರೋದಿಲ್ಲ ಯಾರು. ಇದರ ಒಳಗಡೆ ಯಾವುದೇ ಒಂದು ಸಾಫ್ಟ್ವೇರ್ ರೆಡಿ ಮಾಡಬೇಕು ಅಂದರೆ ಇಂತಿಷ್ಟೇ ಒಂದು ವ್ಯಾಲಿಡ್ ಅನ್ನೋದು ಇರುತ್ತೆ. ಓಕೆ, ನಾವು ಇವು ರೋಸ್ಗಳನ್ನು ಎಷ್ಟು ಇರ್ತಾವೆ, ಇದ್ರೊಳಗೆ ಇವೆಲ್ಲ ಬಾಕ್ಸಸ್ಗಳು ಎಷ್ಟು ಇರ್ತಾವೆ, ನೆಕ್ಸ್ಟ್ ಎ ಬಿ ಸಿ ಡಿ ಅನ್ನೋದು ಮುಂದೆ ಜಡ್ ಆದ ನಂತರ ಕಂಪ್ಲೀಟ್ ಅಷ್ಟಕ್ಕೆ ಬಂದಾಗತ್ತಾ ಸರ್, ಏನು ಮುಂದೆ ಮತ್ತೆ ಕಂಟಿನ್ಯೂ ಇರುತ್ತಾ, ಅಥವಾ ಇವು ಕೆಳಗಡೆ ಸೀಟ್ ಬರಾಕತ್ತಾವೆ, ಇವು ಎಷ್ಟು ತೊಗೋಬೋದು, ಮತ್ತು ಇದರಲ್ಲಿ ಕಾಲಮ್ಸ್ಗಳನ್ನು ಎಷ್ಟು ತೊಗೋಬೋದು, ಮತ್ತು ರೋಗಳನ್ನು ಎಷ್ಟು ತೊಗೋಬೋದು, ಇದರ ಹೈಟ್ ಎಷ್ಟು ಮಾಡ್ಬೋದು, ವಿಡ್ತ್ ಎಷ್ಟು ಮಾಡ್ಬೋದು ಅನ್ನೋದನ್ನು ಪೂರ್ತಿ ಡೀಟೇಲ್ಸ್ ಆಗಿ ಇಲ್ಲಿ ಹೇಳ್ಕೊಡ್ತೀನಿ. ಇದನ್ನು ನೀವು ನಾನು ತೋರಿಸುವಂಥದ್ದು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ನೀವು ಏನು ಮಾಡಿ ವಾಪಸ್ ನಾನು ಡಿಸ್ಕ್ರಿಪ್ಷನ್ ಒಳಗೂ ಕೂಡ ಹಾಕಿರ್ತೀನಿ ವಿಡಿಯೋ ಕೆಳಗಿದ್ರದ್ದೆಲ್ಲ ಡೀಟೇಲ್ಸ್, ಅಲ್ಲಿನೂ ಕೂಡ ನೋಡಿ ತಿಳ್ಕೋಬೋದು. ಫಸ್ಟ್ ನೋಡೋಣ ಇಲ್ಲಿ ಟೋಟಲ್ ನಂಬರ್ಸ್ ಆಫ್ ದ ರೋ ಆ್ಯಂಡ್ ಕಾಲಮ್ಸ್. ಏನು ಹೇಳ್ತಾ ಇದೀವಿ ಇಲ್ಲಿ, ನಂಬರ್ಸ್ ಮತ್ತು ರೋ ಅನ್ನು ಎಷ್ಟರ ಮಟ್ಟಿಗೆ ನಾವು ಇದರಲ್ಲಿ ತೊಗೋಬೋದು. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಕಾಲಮ್ಸ್ ಮತ್ತು ರೋ ಅನ್ನು ನಾವು ಎಷ್ಟು ತೊಗೋಬೋದು ಅನ್ನೋದನ್ನು ಇಲ್ಲಿ ಡೀಟೇಲ್ಸ್ ಆಗಿ ಕಾಣಿಸ್ತಾ ಇದೆ. ಎಷ್ಟು? ಎಕಂ, ದಮ್, ಸತಂ, ಸಾವಿರ, ದಸಾವಿರ, ಲಕ್ಷ, ದಶಲಕ್ಷ, 1,08,576 ರೋಗಳು ತೊಗೋಬೋದು. ನೆಕ್ಸ್ಟ್ ಕಾಲಮ್ಸ್ ಎಷ್ಟು ತೊಗೋಬೋದು ಅಂದರೆ 16,384 ಕಾಲಮ್ಸನ್ನು ತೊಗೋಬೋದು. ಎಂಥ ಕಾಲಮ್? ಇಲ್ಲೇನು ಹೇಳ್ತಿದ್ದಲ್ಲ ಎ ಬಿ ಸಿ ಡಿ ಅಂತೇಳಿ, ಇವೆಷ್ಟು? 16,384 ಕಾಲಮ್ಸ್ಗಳನ್ನು ತೊಗೋಬೋದು. ನೋಡಿ ಅಲ್ಲಿವರೆಗೂ ಎ ಬಿ ಸಿ ಡಿ ಬರ್ತದೆ, ನೋಡ್ಕೋಬೇಕು ಅಂದರೆ ನಿರ್ದಿಷ್ಟವಾದ ವೇದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಳಗಡೆ ಕಾಣಿಸ್ತಾ ಇದೆ, ಮತ್ತೆ ಸ್ಲೈಡರ್ ಸರಿಸ್ತೀನಿ. ನೆಕ್ಸ್ಟ್ ಕಾಲಮ್ ವಿಡ್ತನ ಎಷ್ಟು ಮಾಡ್ಬೋದು, 255 ಕ್ಯಾರೆಕ್ಟರ್ಸ್ ಆಗುವವರೆಗೂ ಅದನ್ನ ವಿಡ್ತನ ನಾವು ಜಾಸ್ತಿ ಮಾಡ್ಕೋಬೋದು. ಮತ್ತೆ ರೋ ಕಾಲಮ್ ಹೈಟ್ ಎಷ್ಟು ಮಾಡ್ಬೋದು, ಅಕ್ಷರಗಳ ಹೈಟ್ ಅಂದರೆ 490 ಪಾಯಿಂಟ್ಸ್ಗಳ ಮೇಲೆ ನಾವು ಅಕ್ಷರಗಳನ್ನು ದೊಡ್ಡ ಮಾಡ್ಬೋದು. ತಿಳಿತಾ ಇದೆಯಾ? ನೆಕ್ಸ್ಟ್ ಪೇಜ್ ಬ್ರ್ಯಾಂಕ್ಸ್ ಅಂದರೆ ಪೇಜ್ಗಳನ್ನು ನಾವು ಎಷ್ಟು ತೊಗೋಬೋದು, ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಸೇರಿ. ಈ ಥರ ಪೇಜಸ್ ಇದೆಯಲ್ಲ, ಈ ಥರ ಪೇಜ್ಗಳನ್ನು ನಾವು ತೊಗೋತೀವಲ್ಲ, ಈ ಥರ ಒಂದು ಸೀಟ್ ಒಳಗಡೆ ಎಷ್ಟು ಪೇಜ್ ತೊಗೋಬೋದು ಅಂತ ಹೇಳ್ತಾರೆ ಅವರು. ಒಂದು ಸೀಟ್ ಒಳಗೆ ಮತ್ತು ಪೂರ್ತಿ ಎಲ್ಲ ಸೀಟ್ ಒಳಗೆ ಸೇರಲ್ಲ, ಈ ಒಂದು ಸೀಟ್ ಒಳಗಡೆ ನಾವು ಇಲ್ಲಿ ಪೇಜಸ್ ಇಲ್ಲೇ ಪೇಜ್ ಲೇಔಟ್ ಒಳಗೆ ಹೋಗಿ ಸೈಜ್ ಒಳಗೆ ಹೋಗಿ ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ. A4 ಒಳಗೆ ಈಗ ಇಲ್ಲಿ ನೋಡಿ, ಈ ಥರ ಒಂದು ಪೇಜ್ ಒಂದು ಬತ್ತು, ಈ ಥರ ಒಂದು, ಇಲ್ಲಿ ಎರಡು ಪೇಜ್, ಈ ಥರ ಮೂರು ಪೇಜ್, ಇಲ್ಲಿ ಈ ಥರ ಪೇಜ್ಗಳು ಎಷ್ಟು ತೊಗೋಬೋದು ಅಂದ್ರೆ ಮಾರ್ಜಿನ್ ಆಗಿದೆ ಇದು, ಎಷ್ಟು ತೊಗೋಬೋದಪ್ಪ ಅಂದರೆ ಎಲ್ಲಿ ಕಾಣಿಸ್ತಾ ಇದೆ, 400 ಎಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಪೇಜ್ ಬ್ರೇಕ್ಸ್ ಅಂತೇಳಿ 1,026 ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಒಳಗಡೆ ನಾವು ಪೇಜಸ್ಗಳನ್ನು ತೊಗೋಬೋದು. ನೆಕ್ಸ್ಟ್ ಟೋಟಲ್ ನಂಬರ್ಸ್ ಆಫ್ ದ ಕ್ಯಾರೆಕ್ಟರ್ಸ್ ದ್ಯಾಟ್ ಎ ಸೆಲ್ ಕ್ಯಾನ್ ಕಂಟೇನ್ ಅನ್ನೋ ಹೇಳುತ್ತೆ. ಒಂದು ಸೆಲ್ ಒಳಗಡೆ ನೀವು ಎಷ್ಟು, ಈ ಒಂದು ಸೆಲ್ ಇದೆಯಲ್ಲ ಇದ್ರೊಳಗೆ ಈ ಥರ ಎಷ್ಟು ಅಕ್ಷರಗಳನ್ನು ಬರೀಬಹುದು ಅನ್ನೋದು ಕೂಡ ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಎಷ್ಟು ಅಕ್ಷರ ಬರಿಬೋದಪ್ಪ, ಇಲ್ಲಿ ಕೆಳಗಡೆ ಕಾಣಿಸ್ತದೆ 32,766 ಅಕ್ಷರಗಳನ್ನು ನೀವು ಒಂದು ಸೆಲ್ ಒಳಗೆ ಈ ಒಂದು ಬಾಕ್ಸ್ ಒಳಗೆ ಟೈಪ್ ಮಾಡ್ಬೋದು. ನಾನು ಟೈಪ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಬಾಕ್ಸ್ ಒಳಗಡೆ ಅಷ್ಟು ಅಕ್ಷರಗಳನ್ನು ನೀವು ಬರಿಬಹುದು, ಗೊತ್ತಾಗ್ತಿದೆ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಇನ್ ದ ಹೆಡರ್ ಆ್ಯಂಡ್ ಫುಡರ್ ಅಂದರೆ ಹೆಡ್ಲೈನ್ ಮೇಲ್ಗಡೆ, ಈ ಫಸ್ಟ್ ಏನು ಹೆಡ್ಲೈನ್ ಮಾಡ್ತೀವಲ್ಲ ನಾವು, ಅಲ್ಲಿ ಅಕ್ಷರಗಳು ಎಷ್ಟು ಬರಿಬೋದು ಅಂದರೆ 255, ಮತ್ತು ಮ್ಯಾಕ್ಸಿಮಮ್ ಲೈನ್ ಫಿಟ್ ಇಂದು ಫರ್ ಸೆಲ್ ಅನ್ನೋದ್ರೊಳಗೆ ಬಂದಾಗ 253 ತೊಗೋತೀವಿ. ನೆಕ್ಸ್ಟ್ ಕೆಳಗಡೆ ಸೀಟ್ ಇನ್ ದ ವರ್ಕ್ ಬುಕ್ ಒಳಗಡೆ, ಒಂದು ವರ್ಕ್ ಬುಕ್ ಒಳಗಡೆ ನಾವು ಎಷ್ಟು ಸೀಟನ್ನು ತೊಗೋಬೋದು ಅನ್ನೋದು ಕೂಡ ಬರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಅನ್ಲಿಮಿಟೆಡ್ ಬೈ ಅವೈಲೇಬಲ್ ಮೆಮೊರಿ. ನಿಮ್ಮ ಮೆಮೊರಿ ಕಾರ್ಡ್ ಎಷ್ಟು ಫ್ರೀ ಇರ್ತದೆ ಅಷ್ಟು ಸೀಟ್ಗಳನ್ನು ನಾವು ತೊಗೋಬೋದು. ಇಲ್ಲಿ ಕಾಣಿಸ್ತಿದೆಯಾ, ಈ ಥರ ಸೀಟ್ಗಳನ್ನು ನೀವು ಎಷ್ಟು ಬೇಕೋ, ನಿಮ್ಮ ಮೆಮೊರಿ ಕಾರ್ಡ್ ಎಷ್ಟು ಫುಲ್ ಇರ್ತದೆ ಫ್ರೀ ಇರ್ತದೆ ಅಷ್ಟು ನಾವು ಏನು ಮಾಡ್ಬೋದು, ಇಲ್ಲಿಂದ ಸೀಟ್ಗಳನ್ನು ತೊಗೋಬೋದು. ನೋಡಿ ತೊಗೋತಾನೆ ಇದೆ, 20, 21, ಈ ಥರ ನಿಮ್ಮ ಮೆಮೊರಿ ಫುಲ್ ಆಗೋವ್ರಿ, ಕಂಪ್ಯೂಟರ್ ಮೆಮೊರಿ ಎಷ್ಟು ಓಪನ್ ಇದೆಯಲ್ಲ ಅಷ್ಟನ್ನು ತೊಗೋಬೋದು, ಗೊತ್ತಾಗ್ತಿದೆ. ಈ ಥರ ತುಂಬ ಹಲವಾರು ಇರ್ತಕ್ಕಂಥದ್ದು ಎಲ್ಲಾನು ಕೂಡ ಇದರ ಒಳಗೆ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಇದೆಲ್ಲ ಡೀಟೇಲ್ಸ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೋಟ್ ಮಾಡ್ಕೊರಿ, ನಿಮಗೂ ಕೂಡ ಗೊತ್ತಾಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದರೊಳಗೆ ಇನ್ನೊಂದು ನೋಡ್ಕೊಂಡ್ಬಿಡ್ಬೋದು ನೀವು, ಭಾಳ ಎಲ್ಲ ಕಡೆ ಕೇಳುವಂಥ ಕ್ವೆಶನ್ಸ್. ಇಲ್ಲೇನು ಮಾಡ್ತದೆ, ಜೂಮಿಂಗ್ ರೇಂಜ್ ಎಷ್ಟಿದೆ ಇದರಲ್ಲಿ, ಕಂಪಲ್ಸರಿ ನಾವು ಎಷ್ಟು ಜೂಮ್ ಮಾಡ್ಬೋದು, 10%ಲಿಂದ 400%ಸ್ ವರೆಗೆ ನಾವು ಏನು ಮಾಡ್ಬೋದು, ಜೂಮ್ ಮಾಡ್ಬೋದು. ಅತ್ಯಂತ ಕಡಿಮೆ ಅಂದರೆ 10%, ಇಲ್ಲಿ ತೋರಿಸ್ತೀನಿ ನಿಮಗೆ ಲೈವ್ ಆಗಿ ನೋಡಿ. ಅತ್ಯಂತ ಕಡಿಮೆ ಅಂದರೆ 10%ಸ್ ಬರುತ್ತೆ, ಅತ್ಯಂತ ಜಾಸ್ತಿ ಅಂದಾಗ 500 ಬರುತ್ತೆ, ಅತ್ಯಂತ ಜಾಸ್ತಿ ಅಂದಾಗ 500 ಬರ್ತಾ ಇದೆ. ಇಲ್ಲೇನು ಮಾಡಿದ್ದಾರೆ ಅವರು, 400 ಅಂತ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡ್ಬೋದು, ಅದು 500 ಒಳಗೂ ಕೂಡ ನಾವು ತೊಗೋಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಮಗೆ 500 ಒಳಗಡೆ ನನಗೆ, ಇದು ಎಕ್ಸೆಲ್ ಅಲ್ಲ, ಇದು ಸಾರಿ, ಇದು ಮೈಕ್ರೋಸಾಫ್ಟ್ ವರ್ಡ್, ಇದು ಎಕ್ಸೆಲ್ ಒಳಗೆ ನೋಡೋಣ ಸಾರಿ. ಇಲ್ಲಿಂದ ಎಕ್ಸೆಲ್ ಎಷ್ಟು 10 ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ 400 ಅದು ಮೈಕ್ರೋಸಾಫ್ಟ್ ವರ್ಡ್ ಒಳಗದು ಮ್ಯಾಕ್ಸಿಮಮ್ 10,
ಜಾಸ್ತಿ ಅಂದ್ರೆ ಅತಿ ಹೆಚ್ಚು 500 ಅತಿ ಕಡಿಮೆ 10 ರವರೆಗೂ ಕೂಡ ನಾವು ಜೂಮ್ ಮಾಡಬಹುದು ಈ ಸ್ಲೈಡರ್ ನ ನಾವು ಪೇಜ್ ಗೆ ಜೂಮ್ ಮತ್ತೆ ಜೂಮ್ ಇನ್ ಜೂಮ್ ಔಟ್ ಕೂಡ ಮಾಡಬಹುದು ಜೂಮ್ ಔಟ್ 10 ವರೆಗೂ ಮಾಡಬಹುದು ಮತ್ತೆ ಜೂಮ್ ಅತಿ ಹೆಚ್ಚು 400 ವರೆಗೂ ಕೂಡ ನಾವು ಮಾಡಬಹುದು ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ ಎಲ್ಲಾ ಕಡೆನೂ ಕೂಡ ಈ ಆಪ್ಷನ್ಸ್ ಅನ್ನು ಕೇಳಿರ್ತಾರೆ ಇದನ್ನ ಉಪಯೋಗ ಮಾಡ್ಕೊಂಡ್ಬಿಡ್ರಿ ನೆಕ್ಸ್ಟ್ ಇದೆ ತರ ಹಲವಾರು ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಬರ್ಕೊಂಡ್ಬಿಡ್ರಿ ಮೊದಲು ತಳಹದಿ ಗೊತ್ತಾಗಬೇಕು ನಾನು ಹೇಳ್ತಾ ಇದೀನಿ ಫಂಡಮೆಂಟಲ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಯಾವಾಗ ನೀವು ಕರೆಕ್ಟ್ ಆಗಿ ತಿಳ್ಕೊತಿರೋ ಅವಾಗ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಫಾದರ್ ಆಗಿಬಿಡ್ತೀರಿ ಗೊತ್ತಾಗ್ತಿದ್ಯಾ ಗೊತ್ತಾಗಿದೀನಿ ತನ್ಕೊತಾ ಇದೀನಿ ಮತ್ತೆ ಇದರ ಒಳಗಡೆ ಪೂರ್ತಿಯಾಗಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ನಾ ಸೀಟ್ ಯಾವ ತರ ತಗೊಂಡಿದ್ದೀನಿ ಆ ತರ ಇಲ್ಲಿ ನೋಡ್ಬೋದು ನೀವು ಎಬಿಸಿಡಿ ಮೇಲೆ ಹೆಂಗ್ ಬಂದೋ ಇದನ್ನು ಸ್ವಲ್ಪ ಜೂಮ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಗೊತ್ತಾಗ್ತದೆ ಪೂರ್ತಿ ಎಲ್ಲ ಬರ್ತದೆ ಈ ತರ ಏನ್ ಮಾಡ್ಬೋದು ಎಬಿಸಿಡಿಗಳನ್ನ ಅನ್ಲಿಮಿಟೆಡ್ ಆಗಿನೂ ಕೂಡ ಮೇಲ್ಗಡೆ ತಗೋಬಹುದು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ತಗೋಬಹುದು ಎಷ್ಟು ಕಾಲಮ್ ಮತ್ತೆ ಎಷ್ಟು ರೋ ಬರ್ತೋ ಎಷ್ಟು ಕ್ಯಾರೆಕ್ಟರ್ಸ್ ಮತ್ತೆ ಎಷ್ಟು ಪಾಯಿಂಟ್ಸ್ ಎಷ್ಟು ಅಕ್ಷರಗಳನ್ನ ಬರಿಬಹುದು ಮತ್ತೆ ಏನೇನು ಮಾಡ್ಬೋದು ಅನ್ನೋದು ಕೂಡ ಪೂರ್ತಿ ಗೊತ್ತಾಗಿದೆ ಇದೆಲ್ಲ ಪೂರ್ತಿ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರ್ತೀನಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ತಿಳಿತಾ ಇದರ ಒಳಗಡೆ ಮುಂದಿನ ವಿಡಿಯೋದೊಳಗಡೆ ಯಾವ ತರ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ಯಾವ ತರ ದತ್ತಾಂಶಗಳನ್ನ ಇದರಲ್ಲಿ ಆಡ್ ಮಾಡಬಹುದು ಯಾವ ತರ ಕಲರ್ ಮಾಡಬಹುದು ಮುಂದಿನ ಕ್ಲಾಸ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ನೋಡೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಿರೋದ್ರಿಂದ ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಳಗೆ ಇದರೊಳಗೆ ಯಾವ ತರ ಕೆಲಸ ಮಾಡಬಹುದು ಅನ್ನೋದನ್ನ ತಗೊಂಡ್ ಬರ್ತಾ ಇದೀನಿ ಮುಂದಿನ ಕ್ಲಾಸ್ ಒಳಗೆ ದಯವಿಟ್ಟು ಇದೇ ತರ ವಿಡಿಯೋಸ್ ಗಳನ್ನ ನೋಡಿ ಫಾಲೋ ಮಾಡ್ತಾ ಇರಿ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ನಮಸ್ಕಾರ